ಉದ್ಧವರು ಈ ರೀತಿ ಹೇಳಿಕೆಯನ್ನು ಕೊಡೋ ಮುಂಚೆ ಒಂದು ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು. ಈಗ ಮುಂಬೈ ಮರಾಠಿ ಜನರು ಎಷ್ಟು ಜನ ಇದ್ದಾರೆ ಅಂತ ಕೇಳಕ್ಕೆ ಹೋಗ್ಬಿಟ್ರೆ ಪ್ರಶ್ನೆ ಅವ್ರಿಗೇನೆ, ಅದು ಪ್ರಶ್ನೆ ಅವ್ರಿಗೆ ಸಮಸ್ಯೆ ಆಗುವಂಥದ್ದಾಗುತ್ತೆ. ಇಂಥ ಪ್ರಶ್ನೆಗಳನ್ನು ಅಥವಾ ಇಂಥ ಹೇಳಿಕೆಗಳನ್ನು ಇಂಥ ಆಲೋಚನೆಗಳನ್ನು ಅವ್ರು ಮಾಡೋದನ್ನು ನಿಲ್ಲಿಸಿ ಇವತ್ತು ಈಗಾಗಲೇ ಏನು ವಿಂಗಡಣೆಗಳು ವಿವಿಧ ಭಾಗಗಳು ವಿವಿಧ ರಾಜ್ಯದ ಒಳಗೆ ಆಗಿರುವಂಥದ್ದಿದೆ. ಈ ರಾಜ್ಯಗಳು ಇಂಟರ್ಸ್ಟೇಟ್ ಬಾರ್ಡರ್ ಡಿಸ್ಪ್ಯೂಟ್ಗಳನ್ನು ಈಗಾಗಲೇ ಸೆಟ್ಲ್ ಆಗಿರೋಂಥ ವಿಚಾರ ಬಾರ್ ಬಾರಿನೂ ಇವರು ಉಲ್ಲೇಖವನ್ನು ಮಾಡೋದು, ಪ್ರಸ್ತಾವನೆಯನ್ನು ಮಾಡೋ ಮೂಲಕ ಅವರಿಗೂ ಸಮಸ್ಯೆ ತಂದುಕೊಳ್ತಿದ್ದಾರೆ, ಜನರಿಗೂ ಸಮಸ್ಯೆ ತರ್ತಾರೆ ಮತ್ತು ಭಾವನೆಗಳಿಗೆ ಧಕ್ಕೆ ತರುವಂಥ ಪ್ರಯತ್ನಗಳನ್ನು ಸದಾಕಾಲ ಮಾಡ್ತಿರುವಂಥದ್ದಿದೆ. ಇದೆಲ್ಲವೂ ರಾಜಕೀಯ ಪ್ರೇರಿತವಾಗಿದ್ದಾರೆ. ಅವ್ರಿಗೇನು ಜನರ ಬಗ್ಗೆ ಅಲ್ಪ ಸ್ವಲ್ಪ ಕಾಳಜಿನೂ ಇಲ್ಲ. ಅಧಿಕಾರದಲ್ಲಿದ್ದಾಗ ಇವರಿಂಥ ಬದ್ಧತೆಗಳನ್ನು ಇಂಥ ಕಾಳಜಿಗಳನ್ನು ತಮ್ಮ ಕಾರ್ಯದ ಮೂಲಕ ಮಾಡುವಂಥದ್ದಾಗಬೇಕು. ಇದನ್ನು ಯಾವುದನ್ನು ಮಾಡದೆ ಅಧಿಕಾರದಲ್ಲಿದ್ದಾಗ ಬೇಡವಾದ ಕೆಲಸಗಳನ್ನು ಮಾಡಿಕೊಂಡಿರ್ತಾರೆ, ಬೇಕಾಗಿರೋ ಕೆಲಸಗಳನ್ನು ಮಾಡಲ್ಲ. ಕೇವಲ ತಮ್ಮ ಬದುಕಿಗಾಗಿ ತಮ್ಮ ಸ್ವಾರ್ಥಕ್ಕಾಗಿ ರಾಜಕೀಯ ಮಾಡುವಂಥ ಇಂಥ ನಾಯಕರುಗಳು ನಿಜಕ್ಕೂ ನಮ್ಮ ಸಮಾಜಕ್ಕೆ ಇವರೆಲ್ಲ ಸಮಸ್ಯೆ, ಇವರೊಂಥರ ಭಾರ. ಇಂಥ ವ್ಯಕ್ತಿಗಳು ಸ್ವಲ್ಪ ತಿಳುವಳಿಕೆ ಮನವರಿಕೆಯನ್ನು ಹೆಚ್ಚಿಸ್ಕೊಳ್ಳುವಂಥದ್ದು ಆಗಬೇಕು. ಈ ಮಾಡಿಕೊಂಡು ಮುಂದೆ ಸಾಗುವಂಥ ಪ್ರಯತ್ನವನ್ನು ಮಾಡಲಿ. ಇಂಥ ಹೇಳಿಕೆಗಳನ್ನು ಇವತ್ತು ಬೆಳಗಾವಿ ನಿಪ್ಪಾಣಿ ಇಂಥವನ್ನೆಲ್ಲ ಕೇಂದ್ರ ಆಡಳಿತ ಪ್ರದೇಶವನ್ನು ಮಾಡಿ ಅಂತ ಹೇಳೋದು ಏನು, ಅವ್ರಿಗೆ ಯಾವ ರೀತಿ ಅಲ್ಲಿಂದ ಆಲೋಚನೆ ಬಂದಿದೆ ಗೊತ್ತಿಲ್ಲ. ಅದು ಏನು ಶುರು ಆಗಬೇಕಂದ್ರೆ ಮುಂಬೈಯಿಂದ ಶುರು ಆಗ್ಬಿಡುತ್ತೆ.